ಮುಂದಿನ ಸುದ್ದಿ. ಕೆಲವೇ ದಿನಗಳಲ್ಲಿ ಹಸೆಮಣೆ ಏರ್ಬೇಕಿದ್ದ ಪ್ರೇಮಿಗಳು ದಾರುಣವಾಗಿ ಮನೆಯಲ್ಲೇ ಮೃತಪಟ್ಟಿರ್ತಕ್ಕಂಥ ಘಟನೆ ತಡವಾಗಿ ಬೆಳಕು ಬಂದಿದೆ. ಬೆಂಗಳೂರಿನಲ್ಲಿ ಘಟನೆ ಆಗಿದೆ. ಇಬ್ಬರು ಒಟ್ಟಾಗಿ ಸ್ನಾನ ಮಾಡೋಕ್ಕೆ ಬಾತ್ರೂಮ್ಗೆ ಹೋಗಿದ್ರು, ಆದರೆ ಗ್ಯಾಸ್ ಗೀಸರ್ ಲೀಕ್ ಆಗಿ ಇಬ್ಬರು ಕೂಡ ಮೃತಪಟ್ಟಿದ್ದಾರೆ ಅನ್ನೋ ಒಂದು ವರದಿ ಬೆಂಗಳೂರಿಂದ ಬಂದಿದೆ. ಯಾರಪ್ಪ ಅಂದರೆ, ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಚಂದ್ರಶೇಖರ್ ಹುಡುಗ, ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸುಧಾರಾಣಿ ಹುಡುಗಿ. ಸೊ ಇಬ್ಬರು ಕೂಡ ಮೃತಪಟ್ಟಿದ್ದಾರೆ. ಚಿಕ್ಜಾಲ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ದಾಖಲಾಗಿದೆ. ಇಬ್ಬರು ಕೂಡ ನಂದಿ ಹಿಲ್ಸ್ ಬಳಿಯ ಗಾಲ್ಫ್ ಹೋಟ್ಲ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಲವ್ ಮಾಡಿ ಈಗ ಮದುವೆ ಕೂಡ ರೆಡಿ ಆಗಿದ್ದರು. ಚಂದ್ರಶೇಖರ್ ತರಬನಹಳ್ಳಿ ಮನೆಯಲ್ಲಿ ಅಲ್ಲಿ ಮನೆ ಮಾಡಿಕೊಂಡಿದ್ರು. ಜೂನ್ 10 ಯುವತಿ ಸುಧಾರಾಣಿ ಯುವಕನ ಮನೆಗೆ ಬಂದಿರ್ತಾರೆ. ರಾತ್ರಿ ಇಬ್ಬರು ಒಟ್ಟಿಗೆ ಸ್ನಾನ ಮಾಡಲು ಬಾತ್ರೂಮ್ಗೆ ಹೋಗಿದ್ರು. ಬಾತ್ರೂಮ್ನ ಕಿಟಕಿ ಹಾಗೂ ಬಾಗಿಲನ್ನು ಸಂಪೂರ್ಣವಾಗಿ ಲಾಕ್ ಮಾಡಿ ಗ್ಯಾಸ್ ಗೀಸರ್ ಆನ್ ಮಾಡಿದ್ದಾರೆ. ಈ ವೇಳೆ ವಿಷ ಅನಿಲ ಸೋರಿಕೆಯಾಗಿ ಸ್ನಾನ ಮಾಡುತ್ತಲೇ ಅವರು ಪ್ರಜ್ಞೆ ತಪ್ಪಿ ಕುಸಿದು ಬಿದ್ದವರೆ. ಬಟ್ ನೋಡಿದಾಗ ಅವರು ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಚಂದ್ರಶೇಖರ್ ಮನೆಯಲ್ಲಿ ಇದ್ದರೂ ಕೂಡ ಭಾನುವಾರ ಬೆಳಗ್ಗೆ ಬಾಗಿಲು ತೆರೆಯದೇ ಇದ್ದಾಗ ಮಾಲೀಕರಿಗೆ ಅನುಮಾನ ಬಂದಿದೆ. ಕೊನೆಗೆ ಮಾಲೀಕರು ಮನೆ ಬಾಗಿಲು ತೆಗೆದು ಒಳನುಗ್ಗಿ ನೋಡಿದಾಗ ಬಾತ್ರೂಮ್ನಲ್ಲಿ ಇಬ್ಬರು ಮೃತಪಟ್ಟಿರ್ತಕ್ಕಂಥ ವಿಚಾರ ಬೆಳಕಿಗೆ ಬಂದಿದೆ. ಗ್ಯಾಸ್ ಗೀಸರಿಂದ ವಿಷ ಅನಿಲ ಕಾರ್ಬನ್ ಮಾನಾಕ್ಸೈಡ್ ಸೋರಿಕೆಯಾಗಿ ಇಬ್ಬರು ಸಾವನ್ನಪ್ಪಿರಬಹುದು ಅಂತ ಶಂಕಿಸಲಾಗಿದೆ. ಸೊ ಗ್ಯಾಸ್ ಗೀಜರ್ ಸಾಕಷ್ಟು ಅವಾಂತರಗಳನ್ನು ಮಾಡಿದೆ ಹಿಂದೆ ಕೂಡ. ಇದು ಪ್ರಕರಣ ವಸ್ತೇನಲ್ಲ, ಪ್ರಕರಣದ ರೀತಿ ವಸ್ತು. ಗ್ಯಾಸ್ ಗೀಜರ್ ಸೋರಿಕೆಯಾಗಿ ಸಾವನ್ನಪ್ಪಿದವರು ಹಿಂದೆ ಕೂಡ ಪ್ರಕರಣಗಳಾಗಿದ್ದಾವೆ. ಆದರೆ ಮದುವೆ ಆಗಬೇಕಿದ್ದ ಜೋಡಿ ಒಟ್ಟಿಗೆ ಸ್ನಾನ ಮಾಡೋಕ್ಕೋಗಿ ಈಗ ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಕೇರ್ಫುಲ್ ಆಗಿರಿ. ಗ್ಯಾಸ್ ಗೀಸರ್ ಏನೆಲ್ಲ ಪ್ರಿಕಾಷನ್ಸ್ ತೊಗೊಬೇಕು ಅದನ್ನ ತಗೊಂಡು ಸೊ ಗ್ಯಾಸ್ ಗೀಸರ್ನ ಅಳವಡಿಸ್ಕೊಡೋದು ಬೆಟ್ರು.